ಡೈಜೆಷನ್ ಎಂದರೆ ಏನು, ಡೈಜೆಷನ್ ಹೇಗೆ ಆಗುತ್ತದೆ? ಹಾಯ್, ವೆಲ್ಕಮ್ ಟು ಮೈ ಲೈಫ್ ಹ್ಯಾಕ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್. ಸೊ ನಾವು ದಿನನಿತ್ಯ ಆಹಾರವನ್ನು ಸೇವಿಸ್ತೀವಿ, ಆದರೆ ಅದು ಹೇಗೆ ಡೈಜೆಸ್ಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನೇ ಇವತ್ತು ನಾವು ನೋಡೋಣ. ಸೊ ಬನ್ನಿ. ಸೊ ಯೂಶ್ವಲಿ ಒಂದು ಆಹಾರ ಪದಾರ್ಥ ತಗೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಬರ್ಗರ್ ತಗೊಳ್ಳೋದಾದರೆ ಅದರಲ್ಲಿ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಫೈಬರ್ಸ್ ಇವೆಲ್ಲವೂ ಕೂಡ ಸೇರ್ಕೊಂಡಿರುತ್ತೆ. ಆದರೆ ಇದು ನಮ್ಮ ಬಾಯ ಒಳಗೆ ಹೋದ ತಕ್ಷಣ ಇವೆಲ್ಲವೂ ಕೂಡ ಈಸಿಯಾಗಿ ಮತ್ತು ಒಂದೇ ಸಲ ಆಗಲ್ಲ, ತುಂಬ ಪ್ರೋಸೆಸ್ ಮತ್ತು ತುಂಬ ಎನ್ಝೈಮ್ಸ್ ಕೂಡ ರಿಕ್ವೈರ್ ಆಗುತ್ತೆ. ಸೊ ಇದಕ್ಕೆ ನಮ್ಮ ಡೈಜೆಷನ್ ಟೂ ಮೆಥಡ್ಸ್ನ ನಾವು ನೋಡ್ತೀವಿ, ಒಂದು ಮೆಕ್ಯಾನಿಕಲಿ, ಇನ್ನೊಂದು ಕೆಮಿಕಲಿ ಅಂತ. ಸೊ ಫಸ್ಟ್ ನಮ್ಮ ಮೆಕ್ಯಾನಿಕಲಿ ಆಗಿ ನಾವು ನೋಡೋದಾದರೆ, ಸೊ ಮೆಕ್ಯಾನಿಕಲಲ್ಲಿ ಏನೇನಿರುತ್ತೆ ಅಂದರೆ ಹಲ್ಲುಗಳು ಅಂದರೆ ಟೀತ್ಸ್. ನಮ್ಮ 32 ಟೀತ್ಸ್ ಏನಿದೆ ಅಂದರೆ ನಮ್ಮ 32 ಹಲ್ಲುಗಳಿದೆ, ಅವು ಮೆಕ್ಯಾನಿಕಲ್ಗೆ ಸಪೋರ್ಟ್ ಮಾಡ್ತವೆ. ಇನ್ನೊಂದು ಕೆಮಿಕಲಿ ಅಂದರೆ, ಸೊ ಇನ್ನೊಂದು ಕೆಮಿಕಲಿ ಏನಂತಂದರೆ, ಸೊ ಕೆಮಿಕಲಿ ಹೇಗಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿರುವ ಸಲೈವ ಅಂತ ಏನಿದೆ ಅಂದರೆ ಉಗುಳು ಅಂತ ನಾವೇನು ಕರಿತೀವಿ, ಅಲ್ಲಿಂದ ಫಸ್ಟು ಕೆಮಿಕಲಿಯನ್ನು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದು ಸಲವರ ಗ್ಲ್ಯಾಂಡಿಂದ ರಿಲೀಸ್ ಆಗುತ್ತೆ. ನಾವು ಫುಡ್ನ ಇಂಟೇಕ್ ಮಾಡ್ಕೊಂಡಾಗ ಸಲವರ ಗ್ಲ್ಯಾಂಡಿಂದ ರಿಲೀಸ್ ಆಗುತ್ತೆ. ಸೊ ಆ ಸಲವರಿ ಗ್ಲ್ಯಾಂಡಲ್ಲಿ ಅಮೈಲೇಸ್ ಎಂಬ ಒಂದು ಎನ್ಝೈಮ್ ಇರುತ್ತೆ. ಆ ಎನ್ಝೈಮ್ ಫಸ್ಟ್ ಸ್ಟಾರ್ಟಿಂಗ್ಗೆ ಅದನ್ನ ಡಿಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಅಂದರೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟು ಮಾಲ್ಟ್ರಸ್ ಅನ್ನೋದು ಇನ್ನೊಂದು ಎನ್ಝೈಮು ಅದರಲ್ಲಿ ಇರುತ್ತೆ. ಸೊ ಅದು ಕೂಡ ಡೈಜೆಷನ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ಏನಾಗುತ್ತೆ ಅಂದರೆ, ಆ ನಮ್ಮ ಡೈಜೆಸ್ಟ್ ಆಗಿರೋ ಫಸ್ಟ್ ಫುಡ್ಡು ಯಾವಾಗಲೂ ಫಸ್ಟ್ ಅದು ನಮ್ಮ ಬ್ಲಡ್ಡಲ್ಲಿರೋ ನ್ಯೂಟ್ರಿಯನ್ಸ್ಗೆ ಹೋಗುತ್ತೆ. ಸೊ ನಮಗೆ ಬೇಕಾದ ನ್ಯೂಟ್ರಿಯನ್ಸ್, ವಿಟಮಿನ್ ಮತ್ತು ಪ್ರೋಟೀನ್, ಫ್ಯಾಟ್ಸ್ ಇವೆಲ್ಲ ಬ್ಲಡ್ಡಿಗೆ ಹೋಗಿ ಸೇರ್ಕೊಳುತ್ತೆ. ಇವೆಲ್ಲವೂ ಬ್ಲಡ್ಗೆ ಹೋಗಿ ಸೇರ್ಕೊಂಡಾಗ ನೆಕ್ಸ್ಟು ನಮ್ಮ ಏನು ಅನ್ಡೈಜೆಸ್ಟಿವ್ ಫುಡ್ ಇದೆ ಅವೆಲ್ಲ ಹೊಟ್ಟೆಗೆ ಹೋಗಿ ಸೇರ್ಕೊಳುತ್ತೆ, ಅಂದರೆ ಸ್ಟಮಕ್ಗೆ ಹೋಗಿ ಸೇರ್ಕೊಳುತ್ತೆ. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ, ಆಹಾರ ಹೊಟ್ಟೆಯಿಂದ ಸ್ಮಾಲ್ ಇಂಟೆಸ್ಟೈನ್ ಬಂದ ತಕ್ಷಣ ಅದು HCl ಎಂಬ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಸಿಡಿಂದ ರಿಯಾಕ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಿರಬೇಕಾದ್ರೂ ಒಂದು ಪಾಯಿಂಟ್ ಏನಂದರೆ, ಬರೀ HCl ಇದಕ್ಕೆ ಹೆಲ್ಪ್ ಮಾಡಲ್ಲ, ಅಂದರೆ ಡೈಜೆಷನ್ಗೆ ಹೆಲ್ಪ್ ಮಾಡಲ್ಲ. ನಮ್ಗೆ ಗೊತ್ತಿರಲಿ, ಒಂದಲ್ಲ ಎರಡಲ್ಲ ಮೂರಲ್ಲ, ಕಂಪ್ಲೀಟಾಗಿ 100 trillions ಆಫ್ ಬ್ಯಾಕ್ಟೀರಿಯಾ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳೇ ನಮ್ಮ ಫುಡ್ ಡೈಜೆಷನ್ ಪ್ರೋಸೆಸ್ಗೆ ತುಂಬ ಅತಿ ವೇಗವಾಗಿ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಮಗೆ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಕೂಡ ಆಗುತ್ತೆ. ಸೊ ಇನ್ನು ಸ್ಮಾಲ್ ಇಂಟೆಸ್ಟೈನಲ್ಲಿ ಇದು ಡೈಜೆಸ್ಟ್ ಆಗಿ ಲಾರ್ಜ್ ಇಂಟೆಸ್ಟೈನ್ ಹೋಗುತ್ತೆ. ಆ ಲಾರ್ಜ್ ಇಂಟೆಸ್ಟೈನಲ್ಲೂ ಕೂಡ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳು ಫೈನಲ್ ಕೆಮಿಕಲ್ ಡೈಜೆಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಆ ಇನ್ವಾಲ್ವ್ ಆಗಿದ್ದ ಬ್ಯಾಕ್ಟೀರಿಯಾ ಕೊನೆ ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ನಮ್ಮ ಡೈಜೆಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ವೀಡಿಯೋ. ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.